ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರೂ ಸಹ ಕಾತರದಿಂದ ನೀವು ದೂರದರ್ಶನದ ಮುಂದೆ ಬಂದು ಕೂತ್ಕೊಂಡಿದ್ದೀರಾ ಗಣಿತ ತರಗತಿಗಳನ್ನು ವೀಕ್ಷಣೆ ಮಾಡೋದಕ್ಕೆ. ನಾವು ಈ ದಿನ ಗಣಿತದ ಅಧ್ಯಾಯ 13 ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಇದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೊರಟಿದ್ದೇವೆ. ಇದು 5 ಕಂತುಗಳಲ್ಲಿ ಪ್ರಸಾರ ಆಗುತ್ತೆ. ಈ 5 ಕಂತುಗಳ ಮೊದಲನೇ ಅವಧಿಗೆ ನಾನು ನಿಮ್ಮೆಲ್ಲರನ್ನ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೂ ಈ ಒಂದು ಅಧ್ಯಾಯ ನಿಮ್ಮ ಗಣಿತ ಪುಸ್ತಕದಲ್ಲಿ ಪುಟ ಸಂಖ್ಯೆ 79 108 ದೊರಕುತ್ತೆ. ಮಕ್ಕಳೇ, ಎಲ್ಲರೂ ಸಹ ನಿಮ್ಮ ರೈಟಿಂಗ್ ಮೆಟೀರಿಯಲ್ಸ್ ಮತ್ತು ಪಠ್ಯಪುಸ್ತಕದೊಂದಿಗೆ ತಯಾರಿದ್ದೀರಿ ಅಲ್ವಾ? ಅದಕ್ಕೆ ಮೊದಲು ಈ ಒಂದು ವಿಡಿಯೋನ ನೋಡಿ ವಿದ್ಯಾರ್ಥಿಗಳೇ. ನಾವು ಪ್ರತಿದಿನ ಅಡುಗೆ ಮನೆಯಲ್ಲಿ ಈ ಬಾಕ್ಸ್ಗಳನ್ನು ಜೋಡಿಸ್ತಾ ಇರ್ತೇವೆ, ಹೌದಾ? ಇಲ್ಲಿ 2 ಬಾಕ್ಸ್ಗಳಿವೆ, 2 ಸಹ ಬೇರೆ ಬೇರೆ ಆಕಾರದಲ್ಲಿವೆ, ಆಕೃತಿಯಲ್ಲಿದ್ದಾವೆ. ಒಂದರಲ್ಲಿರುವಂತಹ ಬೇಳೆಯನ್ನು ನಾನು ಮತ್ತೊಂದಕ್ಕೆ ವರ್ಗಾವಣೆ ಮಾಡ್ತಾ ಇದ್ದೀನಿ. ನೀವು ಗಮನಿಸಬಹುದು, ಯಾವುದು ದುಂಡಾಕಾರವಾಗಿದೆ ಆ ಒಂದು ಬಾಕ್ಸ್ಗೆ ನಾನು ಬೇಳೆಯನ್ನು ವರ್ಗಾವಣೆ ಮಾಡಿದಾಗ ನೀವು ಗಮನಿಸ್ತಾ ಇದ್ದೀರಾ, ಅದು ಮುಕ್ಕಾಲು ವಾಸಿ ತುಂಬಿಟ್ಟಿದೆ ಅಲ್ವಾ? ಅಂದರೆ ಈ ಏನು ಉದ್ದವಾಗಿದೆಯಲ್ಲ ಬಾಕ್ಸು, ಅದು ಹೆಚ್ಚು ಬೇಳೆಯನ್ನು ಹಿಡಿಸ್ತಾ ಇದೆ ಈ ದುಂಡಗಿನ ಬಾಕ್ಸ್ಗಿಂತ. ಆದರೆ ಗಮನಿಸಿ, ಹೌದಲ್ವೇ, ನೋಡಿ, ಇನ್ನೂ 1/2 ಬೇಳೆಯನ್ನು ಸಹ ನಾನು ತುಂಬಬಹುದು, ಅಷ್ಟು ಜಾಗ ಖಾಲಿ ಇದೆ. ಹಾಗಾದರೆ ಹೆಚ್ಚು ವಸ್ತುವನ್ನು ಇಡಿಸುವಂಥದ್ದು ಉದ್ದವಾಗಿರುವಂತಹ ಬಾಕ್ಸ್. ಈಗ ಈ ಬಾಕ್ಸ್ಗಳನ್ನು ನಾನು ಕಪಾಟಿನಲ್ಲಿ ಜೋಡಿಸೋದಕ್ಕೆ ಪ್ರಯತ್ನ ಪಟ್ಟರೆ ನೀವು ಗಮನಿಸ್ಬೋದು, ನಾನು 3 ಬಾಕ್ಸ್ಗಳನ್ನು ಜೋಡಿಸಿದೆ. ಅದೇ ಜಾಗದಲ್ಲಿ ಈ ಉದ್ದವಾಗಿ ಜಾಸ್ತಿ ಇಡಿಸುವಂತಹ ವಸ್ತುವನ್ನು ಇಡಿಸುವಂತಹ ಬಾಕ್ಸನ್ನು ನಾನು ಜೋಡಿಸಿದಾಗ ನೀವು ಗಮನಿಸಿ, ಕಡಿಮೆ ಇಡಿಸುವಂತಹ ಬಾಕ್ಸ್ ಹೆಚ್ಚು ಜಾಗವನ್ನು ಕಪಾಟಿನಲ್ಲಿ ಆಕ್ರಮಣ ಮಾಡ್ತಾ ಇದೆ. ಆದರೆ ಉದ್ದವಾಗಿರುವಂತಹ ಹೆಚ್ಚು ವಸ್ತುವನ್ನು ಇಡಿಸುವಂತಹ ಬಾಕ್ಸ್ ಏನು ಮಾಡ್ತಾ ಇದೆ, ಕಡಿಮೆ ಜಾಗವನ್ನು ಆಕ್ರಮಿಸ್ತಾ ಇದೆ. ಇದನ್ನು ಯಾಕೆ ಮೇಡಮ್ ಹೇಳ್ತಿದ್ದಾರೆ, ಇದಕ್ಕೂ ಗಣಿತಕ್ಕೂ ಏನು ಸಂಬಂಧ? ನಮ್ಮ ದಿನನಿತ್ಯದಲ್ಲಿ ಗಣಿತದ ಉಪಯೋಗ ತುಂಬ ಇದೆ ಮಕ್ಕಳೇ. ಇದನ್ನು ಪ್ಯಾಕಿಂಗ್ ವ್ಯವಸ್ಥೆಯಲ್ಲಿ ತುಂಬ ಬಳಸ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಕಡಿಮೆ ಜಾಗದಲ್ಲಿ ಕಡಿಮೆ ಮೆಟೀರಿಯಲ್ನ ಪ್ಯಾಕ್ ಮಾಡಿಕೊಂಡು ಹೆಚ್ಚು ವಸ್ತುಗಳನ್ನು ಅದರಲ್ಲಿ ತುಂಬೋದಕ್ಕೆ ಸಾಧ್ಯವೇ. ಆಗ ನಾವು ಯಾವ ರೀತಿಯ ಆಕಾರವನ್ನು ಕೊಡಬಹುದು ಅನ್ನೋದು ಯೋಚನೆ ಆಗುತ್ತೆ. ಇದು ಎಲ್ಲವೂ ಸಹ ಗಣಿತಕ್ಕೆ ಸಂಬಂಧಿಸಿದೆ. ಈ ಎಷ್ಟು ವಸ್ತು ಇಡಿಸುತ್ತೆ, ಇದು ಎಷ್ಟು ಜಾಗವನ್ನು ಆಕ್ರಮಿಸುತ್ತೆ, ಇದೆಲ್ಲವನ್ನು ನಾವು ಗಣಿತದಲ್ಲಿ ಕ್ಷೇತ್ರ ಗಣಿತದಡಿಯಲ್ಲಿ ಕಲಿತೇವೆ. ಈಗ ನಿಮ್ಮ ತರಗತಿಗೆ ಕ್ಷೇತ್ರ ಗಣಿತದ ಅಡಿಯಲ್ಲಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಇದೆ. ಈ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನಾವು ಈ ಆಲ್ರೆಡಿ ಕಲ್ತಿರುವಂತಹ 7-8 ತರಗತಿಯಲ್ಲಿ ಕಲ್ತಿರುವಂತಹ ಕೆಲವು ಪರಿಕಲ್ಪನೆಗಳನ್ನು ಪುನರ್ಮನನ ಮಾಡ್ಕೊಳ್ಳೋದು ಅತ್ಯಂತ ಹೆಚ್ಚು ಅವಶ್ಯಕ ಇದೆ. ಯಾಕೆ ಹೇಳಿ, ಈ ಪ್ಯಾಂಡಮಿಕ್ ಏನು COVID-19 ಇದೆ, ಇದರಿಂದಾಗಿ ನೀವು ಮಾರ್ಚ್ ಅವಧಿಯಿಂದ ಶಾಲೆಗಳಿಗೆ ಭೇಟಿ ನೀಡಿಲ್ಲ, ಪರೀಕ್ಷೆ ಸಹ ಎದುರಿಸಿಲ್ಲ, ಪುನರಾವರ್ತನೆ ಮಾಡಿಲ್ಲ, ಹೌದಾ? ಹಾಗಾಗಿ ಈ ಒಂದು ಏನು ಗ್ಯಾಪ್ ಇದೆ, ಈ ಹಿಂದಿನ ತರಗತಿಯಲ್ಲಿ ಏನನ್ನು ಕಲ್ತಿದ್ದೇವೆ ಅನ್ನೋದು ಅತ್ಯಂತ ಪ್ರಮುಖ ಆಗುತ್ತೆ. ಹಾಗಾಗಿ ನಾನು ಈ ಮೊದಲಿನ ಅವಧಿಯಲ್ಲಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದ ಈ ಹಿಂದಿನ ಪರಿಕಲ್ಪನೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೇನೆ ಮಕ್ಕಳೇ. ಅದನ್ನು ನಾವು ಚೆನ್ನಾಗಿ ಪುನರ್ಮನನ ಮಾಡಿಕೊಂಡು ಮುಂದಿನ ಪರಿಕಲ್ಪನೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ. ಹಾಗಾದರೆ ಈ ಆಕೃತಿಗಳನ್ನು ನೋಡಿದಾಗ ಇವು ಘನವಸ್ತುಗಳು ಅಂತ ಗೊತ್ತಾಗ್ತಾ ಇದೆ. ನಮಗೆ 2 ರೀತಿಯ ಆಕೃತಿಗಳ ಪರಿಚಯ ಇದೆ. ಒಂದು 3 ಆಯಾಮದ ಆಕೃತಿಗಳು ಘನಾಕೃತಿಗಳು, ಹಾಗೆ 2 ಆಯಾಮದ ಆಕೃತಿಗಳನ್ನು ಸಮತಲ ಆಕೃತಿಗಳು ಅಂತ ಕರಿತೇವೆ. ಹಾಗಾದರೆ ಸಮತಲ ಅಂದ್ರೇನು ನೋಡೋಣವೇ. ಈಗ ಗಮನಿಸಿ, ಯಾವುದೇ ನುಣುಪಾದ ಮತ್ತು ಚಪ್ಪಟೆಯಾದಂತಹ ಮೇಲ್ಮೈಯನ್ನು ನಾವು ಸಮತಲ ಅಂಥೇಳಿ ಕರಿತೇವೆ. ಈ ಸಮತಲವನ್ನು ನಾವು 4 ದಿಕ್ಕುಗಳಲ್ಲೂ ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು. ಇಲ್ಲಿ ನನ್ನ ಕ್ಯಾನ್ವಾಸ್ ಎಷ್ಟಿದೆ ಅಷ್ಟು ಮಾತ್ರ ನಾನು ವೃದ್ಧಿಸ್ತಾ ಇದ್ದೇನೆ, ಹೌದಾ? ಗಮನಿಸಿ, ಇದು ಸಮತಲ ಆಗಿದೆ, ಇದು ನುಣುಪಾದ ಚಪ್ಪಟೆಯಾದಂತಹ ಮೇಲ್ಮೈಯಾಗಿದೆ. ಇದನ್ನು ನಾನು 4 ಕಡೆಗಳಲ್ಲೂ ಏನು ಮಾಡಬಹುದು, ವೃದ್ಧಿಸಬಹುದಾಗಿರುತ್ತೆ ಅನಿರ್ದಿಷ್ಟವಾಗಿ. ಆದರೆ ನನ್ನ ಕ್ಯಾನ್ವಾಸ್ ಎಷ್ಟಿದೆ ಅಷ್ಟು ಮಾತ್ರ ನಾನು ಇಲ್ಲಿ ನಿಮಗೆ ವೃದ್ಧಿಸ್ತಾ ಇದ್ದೇನೆ. ಈ ರೀತಿಯಾದ ನುಣುಪಾದ ಚಪ್ಪಟೆಯಾದಂತಹ ಮೇಲ್ಮೈಯನ್ನೇ ನಾವು ಸಮತಲ ಅಂಥೇಳಿ ಕರಿತೇವೆ ಮಕ್ಕಳೇ. ಈ ಒಂದು ಸಮತಲದ ಮೇಲೆ ಬರೆಯುವಂತಹ ಆವೃತವಾದಂತಹ ಆಕೃತಿಗಳನ್ನು ನಾವು ಸಮತಲ ಆಕೃತಿಗಳು ಅಂತ ಹೇಳಿ ಕರಿತೇವೆ. ಹಾಗಾದರೆ ನಾವು ನಮಗೆ ತಿಳಿದಿರುವಂತಹ ಸಮತಲ ಆಕೃತಿಗಳನ್ನು ನೆನಪಿಸ್ಕೊಳ್ಳೋಣವೇ. ಬನ್ನಿ,
ಯಾವ ಯಾವ ಸಮತಲಾಕೃತಿಗಳು ನಮಗೆ ತಿಳಿದಿದೆ ಅಂತ ನೋಡೋಣ. ಮೊದಲಿಗೆ ಮೂರು ಬಾಹುಗಳಿಂದ ಆವೃತವಾದಂತಹ ಆಕೃತಿ, ಅದರ ಹೆಸರು ನಿಮಗೆ ತಿಳಿದಿದೆ, ತ್ರಿಭುಜ. ಇನ್ನು ನಾಲ್ಕು ಬಾಹುಗಳಿಂದ ಆವೃತವಾದಂತಹ ಆಯತ ನಿಮಗೆ ತಿಳಿದಿದೆ. ಹಾಗೆ ನಾಲ್ಕು ಬಾಹುಗಳಿಂದ ಆವೃತವಾದಂತಹ ಮತ್ತೊಂದು ಆಕೃತಿ, ಎಲ್ಲ ಬಾಹುಗಳು ಸಮ ಇದೆ, ಇದನ್ನು ನಾವು ಚೌಕ ಅಂತೇಳಿ ಕರಿತೇವೆ, ನಿಮಗೆ ಗೊತ್ತಿದೆ. ಹಾಗೆ ಇಲ್ಲಿ ಗಮನಿಸಿದ್ರೆ ನೀವು ಐದು ಬಾಹುಗಳಿಂದ ಆವೃತವಾದಂತಹ ಆಕೃತಿ ಏನದು, ಹೆಸರು ಹೌದು ಪಂಚಭುಜಾಕೃತಿ. ಇನ್ನು ಮುಂದುವರೆದಂತೆ ಐದರ ನಂತರ ಬರುವಂಥದ್ದು ಎಸ್ ಆರು ಬಾಹುಗಳಿಂದ ಆವೃತವಾದಂತಹ ಆಕೃತಿ, ಅದರ ಹೆಸರೇನು, ಪರದ ಮೇಲೆ ಕಾಣಿಸ್ಬಿಡ್ತು, ಷಡ್ಭುಜಾಕೃತಿ. ನಂತರ ಕೊನೆಯದಾಗಿ ಗಮನಿಸದೆ ವೃತ್ತ, ವೃತ್ತ ಸಹ ಸಮತಲಾಕೃತಿ, ಆದರೆ ಇದರಲ್ಲಿ ಬಾಹುಗಳು ಇಲ್ಲ, ಹೌದಾ, ಇದನ್ನು ವಕ್ರರೇಖೆ ಆವರಿಸಿದೆ. ಇವೆಲ್ಲವೂ ಸಹ ನಾವು ಇಂದಿನ ತರಗತಿಯಲ್ಲಿ ಕಲಿತಿರುವಂತಹ ಸಮತಲಾಕೃತಿ, ಇವೆಲ್ಲವೂ ಪರಿಚಯ ಇದ್ದಾವೆ. ಇದರ ಜೊತೆಗೆ ನೀವು ಚತುರ್ಭುಜದ ಅನೇಕ ವಿಧಗಳು, ಲಕ್ಷಣಗಳನ್ನು ಕಲ್ತಿದ್ದೀರಿ, ಮತ್ತು ಬಹುಭುಜಾಕೃತಿಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ಒಟ್ಟಾರೆ ನಿಮಗೀಗ ಸಮತಲಾಕೃತಿ ಅಂದರೆ ಏನು ಒಂದು ಗೊತ್ತಾಯಿತು, ಹೌದಾ. ಹಾಗಾದರೆ ಈ ಸಮತಲಾಕೃತಿಯಲ್ಲಿ ಇಲ್ಲಿ ಬಾಹುಗಳಿದಾವಲ್ಲ, ಈ ಬಾಹುಗಳ ಮೊತ್ತವನ್ನು ನಾವು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ, ಆ ಸಮತಲಾಕೃತಿಗಳ ಬಾಹುಗಳ ಉದ್ದವನ್ನು ನಾವು ಕೂಡಿದ್ವಿ ಅಂತ ಹೇಳಿದ್ರೆ, ಆಗ ಆ ಸಮತಲಾಕೃತಿಯ ಸುತ್ತಳತೆ ದೊರಕುತ್ತೆ ವಿದ್ಯಾರ್ಥಿಗಳೇ. ಅದರ ಸುತ್ತಳತೆ, ಈ ಷಡ್ಭುಜಾಕೃತಿಯ ಸುತ್ತಳತೆ ಎಷ್ಟು ಅಂತ ಹೇಳಿದ್ರೆ ಎಲ್ಲ ಬಾಹುಗಳ ಮೊತ್ತ ಆಗಿರುತ್ತೆ. ತ್ರಿಭುಜದ ಸುತ್ತಳತೆ ಎಷ್ಟು ಅಂತ ಹೇಳಿದ್ರೆ ತ್ರಿಭುಜದ ಮೂರು ಬಾಹುಗಳ ಮೊತ್ತ ನಮಗೆ ತ್ರಿಭುಜದ ಸುತ್ತಳತೆಯನ್ನು ಕೊಡುತ್ತೆ. ಹಾಗೆ ಈ ವೃತ್ತವನ್ನು ಆವರಿಸಿರುವಂತಹ ಈ ವಕ್ರರೇಖೆಯ ಉದ್ದವನ್ನೇ ನಾವು ವೃತ್ತದ ಸುತ್ತಳತೆ, ಅದನ್ನು ಇನ್ನೊಂದು ಹೆಸರಲ್ಲೂ ಸಹ ಕರಿತೇವೆ. ಈಗ ಆಲ್ರೆಡಿ ನೀವು ವೃತ್ತಗಳು ಅಧ್ಯಾಯದಲ್ಲಿ ಕಲ್ತ್ಕೊಂಡಿದ್ದೀರಾ, ಅದನ್ನು ನಾವು ಪರಿಧಿ, ವೃತ್ತ ಪರಿಧಿ ಅಂತ ಹೇಳಿ ಕರಿತೇವೆ, ಹೌದಲ್ವೇ. ಹಾಗಾದರೆ ನಮಗೆ ಸಮತಲಾಕೃತಿಯ ಸುತ್ತಳತೆ ಅಂದರೆ ಏನು ಅಂತ ಗೊತ್ತಾಯಿತು. ಸುತ್ತಳತೆ ಅಂದರೆ ಸಮತಲಾಕೃತಿಯ ಎಲ್ಲ ಬಾಹುಗಳ ಮೊತ್ತ. ಗಮನಿಸಬಹುದು ನೀವಿಲ್ಲಿ, ಇಲ್ಲಿ ಏನು ಎಲ್ ಆಕೃತಿಯಲ್ಲಿ ಇರುವಂತಹ ಆಕೃತಿಯ ಒಂದು ಸುತ್ತಳತೆ ಎಷ್ಟು ಅಂತ ಹೇಳಿದ್ರೆ ಅದರ ಎಲ್ಲ ಬಾಹುಗಳ ಮೊತ್ತ ಅದು 16 ಮಾನಗಳಾಗಿದೆ. ಹಾಗೆ ಆಯತದ ಸುತ್ತಳತೆ ಏನಾಗಿದೆ, ನಾಲ್ಕು ಬಾಹುಗಳ ಮೊತ್ತ. ನಮಗೆ ಗೊತ್ತು ಆಯತದಲ್ಲಿ ಅಭಿಮುಖ ಬಾಹುಗಳು ಸಮವಾಗಿರ್ತವೆ ಅಂತೇಳಿ. ಹಾಗೆ ಪಂಚಭುಜಾಕೃತಿಯ ಸುತ್ತಳತೆ ಎಷ್ಟಿದೆ, ಆ ಐದೂ ಬಾಹುಗಳ ಮೊತ್ತ ಆಗಿದೆ. ಹಾಗೆ ತ್ರಿಭುಜದ ಸುತ್ತಳತೆ ಏನಾಗಿದೆ, ತ್ರಿಭುಜದ ಮೂರೂ ಬಾಹುಗಳ ಮೊತ್ತ ಆಗಿದೆ. ನೀವು ಗಮನಿಸಬಹುದು ಇಲ್ಲಿ ಈ ಪಂಚಭುಜಾಕೃತಿ ಮತ್ತು ತ್ರಿಭುಜದ ಸುತ್ತಳತೆ ಎರಡೂ ಸಹ ಒಂದೇ ಇದೆ, ಎರಡೂ ಸಹ 23 ಮಾನಗಳು. ನಾವು ಸುತ್ತಳತೆ ಆಧಾರದ ಮೇಲೆ ಈ ಆಕೃತಿ ಇದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹಾಗೆ ನೀವು ಗಮನಿಸಿ ಎಲ್ ಆಕಾರದ ಷಡ್ಭುಜಾಕೃತಿ ಮತ್ತು ಆಯತ ಈ ಎರಡೂ ಆಕೃತಿಗಳ ಸುತ್ತಳತೆ ಒಂದೇ ಆಗಿದೆ, 16 ಮಾನಗಳು. ಹಾಗಾದರೆ ಸುತ್ತಳತೆ ಆಧಾರದ ಮೇಲೆ ಇದು ಆಯತ, ಇದು ಷಡ್ಭುಜಾಕೃತಿ ಅಂತ ಹೇಳೋದಕ್ಕೆ ಬರಲ್ಲ. ಈಗ ಸುತ್ತಳತೆ ಅಂದರೆ ಏನು ಅಂತ ಅರ್ಥ ಆಯ್ತಲ್ವಾ, ಒಂದು ಸಮತಲಾಕೃತಿಯ ಎಲ್ಲ ಬಾಹುಗಳ ಮೊತ್ತ ಅದರ ಸುತ್ತಳತೆಯನ್ನು ನೀಡುತ್ತೆ. ಇನ್ನು ಈ ಸಮತಲಾಕೃತಿಗಳು ನಾವೊಂದು ಪರದೆ ಅಥವಾ ಒಂದು ಸ್ಕ್ರೀನ್ ಅಥವಾ ಒಂದು ಮೇಲ್ಮೈಯನ್ನು ತೆಗೆದುಕೊಂಡ್ರೆ ಅಲ್ಲಿ ಒಂದಷ್ಟು ಜಾಗವನ್ನು ಆಕ್ರಮಣ ಮಾಡ್ತವೆ, ಒಂದಷ್ಟು ಜಾಗವನ್ನು ಆವರಿಸ್ತವೆ ಮಕ್ಕಳೇ, ಅದನ್ನೇ ನಾವು ಆ ಸಮತಲದ ವಿಸ್ತೀರ್ಣ ಅಂಥೇಳಿ ಕರಿತೇವೆ. ಹಾಗೆ ನೀವು ಗಮನಿಸ್ಬೋದು ಇಲ್ಲಿರುವಂತಹ ಆಕೃತಿಗಳು ಈ ಒಂದು ಸ್ಕ್ರೀನ್ನ ಜಾಗವನ್ನು ಆವರಿಸಿದ್ದಾವೆ, ಇದನ್ನು ನಾವು ವಿಸ್ತೀರ್ಣ ಅಂತ ಕರಿತೇವೆ. ಹಾಗಾದರೆ ನಿಮ್ಗೆ ವಿಸ್ತೀರ್ಣ ಅಂದರೆ ಏನು ಅಂಥೇಳಿ ನೆನಪಾಯಿತು, ಏನು ವಿಸ್ತೀರ್ಣ ಅಂತ ಹೇಳಿದ್ರೆ ಸಮತಲಾಕೃತಿಯು ಆವರಿಸಿರುವಂತಹ ಜಾಗವನ್ನು ಅದರ ವಿಸ್ತೀರ್ಣ ಅಂತ ಕರಿತೇವೆ. ಏರಿಯಾ ಈಸ್ ಸ್ಪೇಸ್ ಆಕ್ಯುಪೈಡ್ ಬೈ ಪ್ಲೇನಾರ್ ಫಿಗರ್. ಇದನ್ನು ಅಳತೆ ಮಾಡೋದಕ್ಕೆ ಒಂದು ಮಾನಗಳು ಬೇಕಲ್ವೇ, ಇದನ್ನು ಹೇಗೆ ಅಳತೆ ಮಾಡ್ತೀವಿ ಗಮನಿಸಿ. ಅಲ್ಲಿ ನಿಮಗೆ ಗುಲಾಬಿ ಬಣ್ಣದ ಒಂದು ಚೌಕ ಕಾಣಿಸ್ತಾ ಇದೆ, ಈ ಚೌಕದ ಅಗಲ 1 ಮೀಟರ್ ಮತ್ತು ಉದ್ದ 1 ಮೀಟರ್ ಇದೆ. ಅಂದರೆ ಚೌಕದ ಬಾಹುವಿನ ಅಳತೆ 1 ಮಾನವಿರುವಂತಹ ಚೌಕಗಳನ್ನು ತೆಗೆದುಕೊಂಡು ಆ ಚೌಕಗಳ ಸಹಾಯದಿಂದ ಯಾವುದೇ ಸಮತಲಾಕೃತಿಯ ಒಂದು ವಿಸ್ತೀರ್ಣವನ್ನು ನಾವು ಅಳತೆ ಮಾಡ್ತೀವಿ. ಹಾಗಾಗಿ ವಿಸ್ತೀರ್ಣದ ಏಕಮಾನ 5 ಚದರಮಾನಗಳು. ಇದು 5 ಚೌಕಗಳನ್ನು ಆವರಿಸಿದೆ ಈ ಒಂದು ಆಕೃತಿ ಏನಿದೆ, ಇದು 1 ಮಾನವಿರುವಂತಹ ಬಾಹುವಿನ ಅಳತೆಯನ್ನು ಹೊಂದಿರುವಂತಹ 5 ಚೌಕಗಳನ್ನು ನಾವಿಲ್ಲಿ ಜೋಡಿಸಬಹುದಾಗಿರುತ್ತೆ ಇದರ ವಿಸ್ತೀರ್ಣದಲ್ಲಿ. ಹಾಗಾಗಿ ಈ ಒಂದು ಆಕೃತಿಯ ವಿಸ್ತೀರ್ಣ 5 ಚದರಮಾನಗಳು ಅಥವಾ 5 ಚೌಕಮಾನಗಳು ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಹೇಳೋದಾದರೆ 5 ಸ್ಕ್ವಯರ್ ಯೂನಿಟ್ಸ್ ಆಗಿರುತ್ತೆ ಮಕ್ಕಳೇ. ಇನ್ನೊಂದು ಪ್ರಶ್ನೆ ನಮ್ಮ ತಲೆಯಲ್ಲಿ ಬರುತ್ತೆ, ಏನಿದು ಚೌಕವನ್ನೇ ನಾವು ಯಾಕೆ ವಿಸ್ತೀರ್ಣದ ಏಕಮಾನವಾಗಿ ಬಳಸ್ತೀವಿ, ಯಾತಕ್ಕಾಗಿ ನಾವು ತ್ರಿಭುಜವನ್ನಾಗಲಿ ಆಯತವನ್ನಾಗಲಿ ವೃತ್ತವನ್ನಾಗಲಿ ಬಳಸಲಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ನೀವು ಗಮನಿಸಬಹುದು 1 ಏಕಮಾನವಿರುವಂತಹ ಚೌಕವನ್ನು ಬಳಸಿ ನಾವು ವಿಸ್ತೀರ್ಣವನ್ನು ಕಂಡುಹಿಡಿತೀವಿ. ಹಾಗೆ ನೀವಲ್ಲಿ ಗಮನಿಸಬಹುದು
ಒಂದು ಮಾನವಿರುವಂತಹ ಆಯತ ನಮಗೆ ಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಬಾಹು ಒಂದು ಮಾನ ಇತ್ತು ಅಂದ್ರೆ ಮತ್ತೊಂದು ಬಾಹು ಬೇರೆ ಅಳತೆಯನ್ನು ಹೊಂದಿರುತ್ತೆ. ಹಾಗಾಗಿ ನೀವು ಗಮನಿಸಿದ್ರೆ ಇಲ್ಲಿ ನಾವು ಆಯತವನ್ನು ಸುಲಭವಾಗಿ ಆ ಒಂದು ಆಕೃತಿಯನ್ನು ಆವರಿಸೋದನ್ನು ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಹಾಗೆ ತ್ರಿಭುಜವನ್ನು ಸಹ ನಾವು ಜೋಡಿಸ್ತಾ ಹೋದಾಗ ಅಲ್ಲೂ ಸಹ ನೀವು ಗ್ಯಾಪ್ಸ್ ಕಾಣಿಸ್ತಾ ಇದೆ. ಹಾಗೆ ವೃತ್ತ ಒಂದು ಮಾನ ತ್ರಿಜವಿರುವಂತಹ ವೃತ್ತಗಳ ಸಹಾಯದಿಂದವನ್ನು ಸಹ ನಾವು ಆಕೃತಿಯನ್ನು ಸುಲಭವಾಗಿ ಆವರಿಸೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಸುಲಭವಾಗಿ ವಿಸ್ತೀರ್ಣವನ್ನು ಅಳತೆ ಮಾಡೋದಕ್ಕೆ ಚೌಕಗಳು ಸಹಾಯ ಮಾಡ್ತವೆ. ಯಾಕೆ ಅಂತ ಹೇಳಿದ್ರೆ ಅವುಗಳ ಬಾಹುಗಳ ಅಳತೆ ಸಮ ಇರುತ್ತೆ. ಹಾಗೆ ನಮಗೇನಾದರೂ ಅದು ಫ್ರ್ಯಾಕ್ಷನ್ಸಲ್ಲಿ ದೊರೀತು ಅಂತ ಹೇಳಿದ್ರೆ ಸುಲಭವಾಗಿ ಅದನ್ನು ಭಾಗ ಮಾಡಿ ಸಮಭಾಗಗಳನ್ನಾಗಿ ಮಾಡಿ ನಾವು ತುಂಬಬಹುದಾಗಿರುತ್ತೆ. ಹಾಗಾಗಿ ಚೌಕಗಳನ್ನು ನಾವು ವಿಸ್ತೀರ್ಣದ ಏಕಮಾನಗಳನ್ನಾಗಿ ಬಳಸ್ತೇವೆ ಮಕ್ಕಳೇ. ಇನ್ನು ಈಗ ನಾವು ಮುಂದುವರೆದಂತೆ ಕೆಲವೊಂದು ಆಯತಗಳ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಗಮನಿಸಿ ಮೊದಲನೇ ಚಿತ್ರವನ್ನು. ಈ ಒಂದು ಆಯತ ಎಷ್ಟು ಚೌಕಗಳಿಂದ ಆವೃತವಾಗಿದೆ? ನೀವು ಎಣಿಸಿದ್ರೆ 1, 2, 3, 4, 5, 6 ಚೌಕಮಾನಗಳು ಅಥವಾ 6 ಚದರಮಾನಗಳು ಅಂತ ಹೇಳ್ಬೋದು. ಹೌದ, 6 ಚೌಕಗಳಿಂದ ಈ ಆಯತವನ್ನು ನಾವು ಆವರಿಸಬಹುದಾಗಿರುತ್ತೆ. ಹಾಗೆ ಇದನ್ನು ಎಣಿಸ್ತಾ ಹೋಗೋಣ. ನೋಡಿ ಎಷ್ಟಿದೆ, 5, 6, 7, 8, 9, 10, 11, 12, 13, 14, 15 ಚೌಕಗಳಿವೆ. ನಮ್ಮ ಚಿಂಟು ಬಂದು ಹೇಳ್ತಾ ಇದ್ದಾನೆ, ನೀವು ಈ ರೀತಿಯಾಗಿ ಪ್ರತಿಯೊಂದು ಚೌಕಗಳನ್ನು ಎಣಿಸುವ ಬದಲು ಅದರಲ್ಲಿರುವಂತಹ ಅಡ್ಡ ಸಾಲುಗಳ ಸಂಖ್ಯೆ ಮತ್ತು ಕಂಬ ಸಾಲುಗಳನ್ನು ಗುಣಿಸ್ಬಿಡಿ. ನೋಡಿ ಮೇಲ್ದ್ರಲ್ಲಿ ಏನಿದೆ, 3 ಅಡ್ಡ ಸಾಲು, ಮೇಲೇನಿದೆ 3 ಕಂಬ ಸಾಲು, 2 ಅಡ್ಡ ಸಾಲಿದೆ, 3 6 ಚೌಕಮಾನಗಳು ದೊರೆತು. ಹಾಗೆ ಇಲ್ಲಿ 3 ಅಡ್ಡ ಸಾಲುಗಳು, 5 ಕಂಬ ಸಾಲುಗಳಿವೆ, 15 ಚೌಕಮಾನಗಳು ಸಿಕ್ತು. ಹಾಗಾದರೆ ಮುಂದಿಂದು ನೀವು ಬೇಗ ಹೇಳಬಲ್ಲಿರಿ ಅಲ್ವಾ? ಎಸ್ ಕರೆಕ್ಟ್. ಎಷ್ಟಿದೆ, 1, 2, 3, 4, 5, 6 ಅಡ್ಡ ಸಾಲುಗಳು, 4 ಕಂಬ ಸಾಲುಗಳು, 24 ಚೌಕಮಾನಗಳು ಅಥವಾ ಚದರಮಾನಗಳು, ಸ್ಕ್ವೇರ್ ಯೂನಿಟ್ಸ್. ಹಾಗೆ ಇಲ್ಲಿ ಗಮನಿಸಿದ್ರೆ 1, 2, 3, 4, 5, 6, 7 8 ಆಗಿರುತ್ತೆ. ಯಾಕೆ ಹೇಳಿ, ಕಂಬ ಸಾಲು ಒಂದೇ ಇದೆ, 8. ಹಾಗಾದರೆ ಇದರಿಂದ ನಾವು ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರವನ್ನು ನಾವೇ ಡಿರೈವ್ ಮಾಡಿಬಿಡ್ಬಹುದು. ಹೌದು, ಗಣಿತ ಎಷ್ಟು ಅದ್ಭುತ ಅಲ್ವಾ ಮಕ್ಕಳೇ. ನಾವು ಯಾವುದೇ ಒಂದು ಜನರಲೈಸೇಷನ್ ಅಥವಾ ಸಾಮಾನ್ಯಕರಣವನ್ನು ಮಾಡೋದಕ್ಕೆ ಅನೇಕ ಉದಾಹರಣೆಗಳನ್ನು ನೋಡ್ತೇವೆ. ಆ ಉದಾಹರಣೆಗಳನ್ನು ಸಾಮಾನ್ಯೀಕರಿಸಿದ್ರೆ ನಮಗೆ ಗಣಿತದ ಸೂತ್ರ ಸಿಗುತ್ತೆ. ಆ ಸೂತ್ರವನ್ನು ಉಪಯೋಗಿಸಿ ನಾವು ಯಾವುದೇ ಸಂದರ್ಭದಲ್ಲಿ ಅದೇ ರೀತಿಯಾದಂತಹ ಲೆಕ್ಕಗಳನ್ನು ಮಾಡೋದಕ್ಕೆ ಸುಲಭ ಆಗುತ್ತೆ. ಇಲ್ಲಿ ಗಮನಿಸಿ, ಹಾಗಾದರೆ ಆಯತದ ವಿಸ್ತೀರ್ಣ ಏನಾಯಿತು, ಉದ್ದ 8 ಅಗಲ. ಉದ್ದ ಅಂದರೆ ಕಂಬ ಸಾಲುಗಳ ಸಂಖ್ಯೆ, ಅಗಲ ಅಂದರೆ ಅಡ್ಡ ಸಾಲುಗಳ ಸಂಖ್ಯೆ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಎ ಈಕ್ವಲ್ಸ್ ಲೆಂತ್ ಇಂಟು ಬ್ರೆಡ್ತ್. ಇದರ ಯೂನಿಟ್ ಏನು, ಸ್ಕ್ವಯರ್ ಯೂನಿಟ್ಸ್, ಚದರಮಾನಗಳು. ಇಲ್ಲೊಂದು ಆಯತ ಇದೆ ಗಮನಿಸಿ, ಇದರ ಉದ್ದ 3 ಯೂನಿಟ್ಸ್ಗಳಿವೆ, ಅಗಲ 8 ಯೂನಿಟ್ಸ್ಗಳಿವೆ. ಹಾಗಾದರೆ ಇದರ ವಿಸ್ತೀರ್ಣ ಏನಾಗಿದೆ, ನಾವು ಚೌಕಗಳನ್ನು ತೆಗೆದುಕೊಂಡು ಅಲ್ಲಿ ಅದನ್ನು ಆವರಿಸಿ ನೋಡಬೇಕು ಅಂತ ಏನಿಲ್ಲ, ಡೈರೆಕ್ಟಾಗಿ ಕಂಡುಹಿಡಬಹುದು. ಎಲ್ ಇಂಟು ಬಿ, 3 × 8 24 ಚದರಮಾನಗಳಾಯಿತು. ಹಾಗಾದರೆ ನಾವು ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರವನ್ನು ಕಂಡುಹಿಡಿಯೋದ್ರ ಜೊತೆಗೆ ಪುನರ್ಮನನ ಸಹ ಮಾಡಿಕೊಂಡ್ವಿ. ಈಗ ಈ ಗೊತ್ತಿರುವಂತಹ ಆಕೃತಿಯಿಂದ ಮತ್ತೆ ನಮಗೆ ಯಾವ್ಯಾವು ಮರ್ತಿದ್ದೇವೆ, ಆ ಸಮತಲಾಕೃತಿಗಳ ವಿಸ್ತೀರ್ಣಗಳು, ಅದನ್ನೆಲ್ಲ ಪುನರ್ಮನನ ಮಾಡಿಕೊಳ್ಳೋಣ. ಈಗ ಆಯತದ ವಿಸ್ತೀರ್ಣ ಗೊತ್ತಾಯಿತು, ಆಯತ ಯಾವಾಗ ಚೌಕವಾಗುತ್ತೆ? ಅದಕ್ಕೂ ಮೊದಲು ನಿಮಗೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ವಿಹಾನ್ ತನ್ನ ಮನೆಯನ್ನು ರಿಪೇರಿ ಮಾಡಿಸ್ತಾ ಇದ್ದಾನೆ. 6 × 14 ಅಡಿ ಎಳತೆ ಇರುವಂತಹ ಆಯತಾಕಾರದ ತನ್ನ ಕೊಠಡೆಯ ನೆಲಕ್ಕೆ ಟೈಲ್ಸ್ ಹಾಕಿಸೋದಕ್ಕೆ 2 ಬೇರೆ ಬೇರೆ ಅಳತೆ ಟೈಲ್ಸನ್ನು ಅವನು ಆಯ್ಕೆ ಮಾಡಿದ್ದಾರೆ. ಅದರ ಅಳತೆ ಈ ರೀತಿ ಇದೆ, 3 × 4 ಅಡಿ ಇರುವಂತಹ ಟೈಲ್ಸ್, ಮತ್ತೊಂದು 2 × 6 ಅಡಿ. ಎರಡರಲ್ಲಿ ಯಾವುದು ಹೆಚ್ಚು ಸೂಕ್ತವಾಗಿದೆ? ಈ ಪ್ರಶ್ನೆಗೆ ಉತ್ತರವನ್ನು ಯೋಚಿಸ್ತಾ ಇರಿ, ಹಾಗೂ ನೀವು ಇದಕ್ಕೆ ಉತ್ತರವನ್ನು ಕಂಡುಹಿಡಿಯುವಂಥ ಪ್ರಯತ್ನ ಮಾಡಿ. ನಾನು ಈ ಒಂದು ತರಗತಿಯ ಕೊನೆಯಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಸಹಾಯ ಮಾಡ್ತೇನೆ ಮಕ್ಕಳೇ ಈ ಪ್ರಶ್ನೆಗೆ ಉತ್ತರವನ್ನು ಪಡೆಯೋದಕ್ಕೆ. ಹಾಗಾದರೆ ನೋಡಿ, ಇದು ವಿಹಾನ್ ರಿಪೇರಿ ಮಾಡಿಸ್ತಾ ಇರುವಂತಹ ನೆಲ ಹಾಸು ಆಗಿದೆ. ಇದಕ್ಕೆ ಅವನು ಟೈಲ್ಸ್ ಹಾಕೋದಕ್ಕೆ ಬಯಸ್ತಾ ಇದ್ದಾನೆ. ಈಗ ನಾನು ಹೇಳ್ತಾ ಇದ್ದೆ, ಆಯತ ಯಾವ ಸಂದರ್ಭದಲ್ಲಿ ಚೌಕವಾಗುತ್ತೆ ಅಂತ ಗಮನಿಸಿ ಈ ವಿಡಿಯೋವನ್ನು. ಹೌದಾ, ಇಲ್ಲಿ ನಾನು ಉದ್ದ ಮತ್ತು ಅಗಲವನ್ನು ಬದಲಾವಣೆ ಮಾಡ್ತಾ ಇದ್ದೀನಿ. ಯಾವಾಗ ಉದ್ದ ಮತ್ತು ಅಗಲ ಒಂದೇ ಆಗುತ್ತೋ ಆಗ ಆ ಒಂದು ಆಕೃತಿ ಗುಲಾಬಿ ಬಣ್ಣವನ್ನು ಪಡ್ಕೊಳ್ತಾ ಇದೆ. ಹೌದಾ, ಆಗ ಅದು ಚೌಕವಾಗ್ತಾ ಇದೆ. ಯಾವಾಗ ಆಯತದ ಉದ್ದ ಮತ್ತು ಅಗಲ ಸಮವಾಗ್ತಾ ಇದೆಯೋ ಆಗ ಅದು
ಚೌಕವಾಗ್ತಾ ಇದೆ, ಸ್ಕ್ವೇರ್ ಆಗ್ತಾ ಇದೆ, ಹೌದಾ, ವರ್ಗವಾಗ್ತಾ ಇದೆ. ಹಾಗಾದರೆ ಈ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ ಯಾವುದು? ಬಹು ಸುಲಭ. ಆಯತದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಗೊತ್ತಿದೆ. ಆಯತದ ವಿಸ್ತೀರ್ಣ ಸೂತ್ರದಲ್ಲಿ ನಾವೇನು ಮಾಡಬೇಕಾಗಿರುತ್ತೆ, ಉದ್ದ ಮತ್ತು ಅಗಲ ಇವೆರಡು ಸಮ ಅಂತ ತೆಗೆದುಕೊಂಡಾಗ ಆಗ ಅದು ಚೌಕವಾಗುತ್ತೆ, ಹೌದಾ. ಆಯತದ ಉದ್ದ ಆಯತದ ಅಗಲಕ್ಕೆ ಸಮವಾದಾಗ ಆಗ ಆಯತ ಚೌಕ ಅಥವಾ ವರ್ಗವಾಗುತ್ತೆ. ಹಾಗಾದರೆ ಆಯತದ ವಿಸ್ತೀರ್ಣದ ಸೂತ್ರ ಏನು? ಉದ್ದ ಇಂಟು ಅಗಲ. ಯಾವಾಗ ಉದ್ದ ಅಗಲಕ್ಕೆ ಸಮ ಆಗುತ್ತೋ ಅದನ್ನು ನಾವು ಆಯತದ ವಿಸ್ತೀರ್ಣವನ್ನು ನಾವು ಉದ್ದ ಇಂಟು ಉದ್ದ ಅಂತ ಹೇಳ್ಬೋದು, ಅಥವಾ ಬಾಹು ಇಂಟು ಬಾಹು ಅಂತ ಸಹ ಹೇಳ್ಬೋದು. ಯಾಕೆಂದರೆ ಉದ್ದ ಮತ್ತು ಅಗಲ ಸಮವಾಗಿರುತ್ತೆ. ಆಗ ಆಯತದ ವಿಸ್ತೀರ್ಣ ಚೌಕದ ವಿಸ್ತೀರ್ಣವೇ ಆಗುತ್ತೆ, ಅವೆರಡೂ ಸಹ ಒಂದೇ ಆಗುತ್ತೆ. ಚೌಕ ಅದು ನಥಿಂಗ್ ಬಟ್ ಸ್ಪೆಷಲ್ ರೆಕ್ಟ್ಯಾಂಗಲ್, ಹೌದಾ. ಚೌಕ ಸಹ ವಿಶೇಷ ಆಯತ. ಎಂತಹ ವಿಶೇಷ ಆಯತ? ಉದ್ದ ಮತ್ತು ಅಗಲ ಸಮ ಇರುವಂತಹ ವಿಶೇಷ ಆಯತ. ಈಗ ನಮಗೆ ಸೂತ್ರ ಗೊತ್ತಾಗೋಯಿತು, ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ಬಾಹು ಇಂಟು ಬಾಹುವನ್ನು ಗುಣಿಸಿದ್ವಿ ಅಂತ ಹೇಳಿದ್ರೆ ಚೌಕದ ವಿಸ್ತೀರ್ಣ ದೊರಕುತ್ತೆ, ಹೌದಾ. ಇಲ್ಲೊಂದು ಉದಾಹರಣೆ ಇದೆ, ಗಮನಿಸಿ. ಬಾಹುವಿನ ಅಳತೆ 5 ಮಾನಗಳಿರುವಂತಹ ಒಂದು ಚೌಕ ಇದೆ. ಇದರ ವಿಸ್ತೀರ್ಣ ಎಷ್ಟು ಅಂತ ಹೇಳಿದ್ರೆ ಬಾಹು ಇಂಟು ಬಾಹು, ಅದನ್ನು ಲೆಂತ್ ಇಂಟು ಲೆಂತ್ ಅಂತನಾದರೂ ತೊಗೊಳ್ಬಹುದು, ಬ್ರೆಡ್ತ್ ಇಂಟು ಬ್ರೆಡ್ತ್ ಅಂತನಾದರೂ ತೊಗೊಳ್ಬಹುದು. ಆಗ 5 × 5 ಎಷ್ಟಾಯಿತು? 25 ಚದರ ಮಾನಗಳು, 25 ಸ್ಕ್ವೇರ್ ಯೂನಿಟ್ಸ್ ಅಂತ ಹೇಳಿ ಕರಿತೇವೆ. ಅಥವಾ ಅದೇನಾದರೂ ಸೆಂಟಿಮೀಟರ್ನಲ್ಲಿ ಕೊಟ್ಟಿದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ, ಮೀಟರ್ನಲ್ಲಿ ಕೊಟ್ಟಿದ್ರೆ ಮೀಟರ್ ಸ್ಕ್ವೇರ್ ಅಂತ ಹೇಳಿ ಹೇಳ್ತೇವೆ ಮಕ್ಕಳೇ. ಈಗ ನಮಗೆ ಆಯತದ ವಿಸ್ತೀರ್ಣ ಗೊತ್ತಾಯಿತು, ಚೌಕದ ವಿಸ್ತೀರ್ಣದ ಗೊತ್ತಾಯಿತು. ನಾವು ಅಂಕಗಣಿತದಲ್ಲಿ ಘಾತ 2ಕ್ಕೆ ಏರಿಸಲ್ಪಟ್ಟಂತಹ ಸಂಖ್ಯೆಗಳನ್ನು ವರ್ಗ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ. ಯಾಕೆ ಕರಿತೇವೆ ಗಮನಿಸಿ ಮಕ್ಕಳೇ, ಇಲ್ಲಿ ಗಮನಿಸಿ, ಇದು ಒಂದು ವರ್ಗ ಅಥವಾ ಚೌಕ. ಇದರ ಬಾಹುವಿನ ಅಳತೆ 1 ಮಾನಗಳಿವೆ. 1 × 1 ಅಂತ ಹೇಳಿದ್ರೆ 1 ಸ್ಕ್ವೇರ್ ಆಯಿತು. ಇದರ ವಿಸ್ತೀರ್ಣ ಎಷ್ಟು ಬರುತ್ತೆ? 1. ಹಾಗಾದರೆ ಒಂದನ್ನು ನಾವು ಜ್ಯಾಮಿತಿಯಲ್ಲಿ ಪ್ರತಿನಿಧಿಸಿದಾಗ ಅದು ಬಾಹುವಿನ ಅಳತೆ 1 ಮಾನವಿರುವಂತಹ ಒಂದು ವರ್ಗವಾಗಿರುತ್ತೆ. ಹಾಗೆ ಎರಡನೇದನ್ನು ಗಮನಿಸಿದ್ರೆ ಬಾಹುವಿನ ಅಳತೆ 2 ಮಾನಗಳಿರುವಂತಹ ಒಂದು ವರ್ಗವನ್ನು ನಾವು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಅದರ ವಿಸ್ತೀರ್ಣ 2 × 2 = 2 ಸ್ಕ್ವೇರ್ ಆಗುತ್ತೆ. ಹಾಗಾದರೆ 2^2 ಅಂತ ಹೇಳಿದ್ರೆ ಅದು ಬಾಹುವಿನ ಅಳತೆ 2 ಮಾನಗಳಿರುವಂತಹ ಒಂದು ಚೌಕವಾಗಿರುತ್ತೆ ಅಥವಾ ವರ್ಗವಾಗಿರುತ್ತೆ. ಅದರ ವಿಸ್ತೀರ್ಣ 4 ಆಗಿದೆ. ಮುಂದುವರೆದಂತೆ 3 × 3 ಅಂತ ಹೇಳಿದ್ರೆ 3^2 9 ಮಾನ ವಿಸ್ತೀರ್ಣವಿರುವಂತಹ ಒಂದು ವರ್ಗವೇ ಆಗಿರುತ್ತೆ. 3 ಅಡ್ಡ ಸಾಲು, 3 ಕಂಬ ಸಾಲು ನೀವು ಗಮನಿಸ್ತಾ ಇದ್ದೀರಾ. ಹಾಗೆ 4 × 4 = 4 16 ಬರುತ್ತೆ. ಅದೇ ರೀತಿ 5 × 5 ಅಂತ ಹೇಳಿದ್ರೆ 25 ಆಗಿದೆ. ಈಗ ನಾವು ಘಾತ 2ಕ್ಕೆ ಏರಿಸಲ್ಪಟ್ಟ ಸಂಖ್ಯೆಗಳನ್ನು ಯಾಕೆ ವರ್ಗ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ ಅಂತ ಗೊತ್ತಾಯಿತು. ಇನ್ನು ನಾವು ಮತ್ತೊಂದು ಸಮತಲಾಕೃತಿಯ ವಿಸ್ತೀರ್ಣವನ್ನು ಆಯತದ ವಿಸ್ತೀರ್ಣದ ಸಹಾಯದಿಂದ ಕಂಡುಹಿಡಿಯೋಣ. ಯಾವುದು ಅಂತ ಹೇಳಿದ್ರೆ ತ್ರಿಭುಜ. ಈಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ ಯಾವುದು? ಈ ವಿಡಿಯೋವನ್ನು ಗಮನಿಸಿ. ಇಲ್ಲೊಂದು ಆಯತ ಇದೆ, ಹೌದಾ. ಈ ಆಯತದ ಅಭಿಮುಖ ಬಾಹುಗಳನ್ನು ಸೇರಿಸುತ್ತೇನೆ, ಅದು ಕರ್ಣ ಆಗುತ್ತೆ. ಆ ಕರ್ಣ ಆಯತವನ್ನು 2 ತ್ರಿಭುಜಗಳನ್ನಾಗಿ ಭಾಗ ಮಾಡ್ತಾ ಇದೆ. ಈಗ ಆಯತದ ವಿಸ್ತೀರ್ಣ ನಮಗೆ ಗೊತ್ತು, ಏನು? ಉದ್ದ ಇಂಟು ಅಗಲ. ಈ ವಿಸ್ತೀರ್ಣವನ್ನು ಅದು 2 ತ್ರಿಭುಜಗಳನ್ನಾಗಿ ಭಾಗ ಮಾಡ್ತಾ ಇದೆ. ಈ ತ್ರಿಭುಜಗಳೇನಾದರೂ ಸರ್ವಸಮ ತ್ರಿಭುಜಗಳಾಯಿತು ಅಂತ ಹೇಳಿದ್ರೆ ಆಗ ಆಯತದ ವಿಸ್ತೀರ್ಣದ 1/2 ಈ ತ್ರಿಭುಜದ ವಿಸ್ತೀರ್ಣ ಆಗ್ಬಿಡುತ್ತೆ. ಹಾಗಾಗಿ ಇವು ಸರ್ವಸಮ ತ್ರಿಭುಜಗಳೇ, ನೋಡೋಣ. ಅದಕ್ಕೆ ಮೊದಲು ನಾವು ಇದರ ಅಳತೆಯನ್ನು ಬದಲು ಮಾಡ್ತಾ ನೋಡ್ತಾ ಹೋಗೋಣ. ಪ್ರತಿ ಬಾರಿಯೂ ಸಹ ಬದಲಾವಣೆ ಮಾಡಿದಾಗ ಕರ್ಣ ಏನು ಮಾಡ್ತಾ ಇದೆ? ಆಯತವನ್ನು 2 ತ್ರಿಭುಜಗಳನ್ನಾಗಿ ಮಾಡ್ತಾ ಇದೆ. ಈಗ ಗಮನಿಸಿ, ಸೂಕ್ಷ್ಮವಾಗಿ ಗಮನಿಸಿ ಮಕ್ಕಳೇ, ನಾನೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಆರೆಂಜ್ ಕಿತ್ತಳೆ ಬಣ್ಣದ ತ್ರಿಭುಜವನ್ನು ಹಸಿರು ಬಣ್ಣದ ತ್ರಿಭುಜದ ಮೇಲೆ ಕೂರಿಸ್ತಾ ಇದ್ದೀನಿ. 2 ಒಂದರ ಮೇಲೆ 1 ಐಕ್ಯ ಆಗ್ತಿದೆ. ಇದರಿಂದ ತಿಳಿದು ಬಂದಂತಹ ಅಂಶ ಏನು? 2 ಸರ್ವಸಮ ತ್ರಿಭುಜಗಳು. ಹಾಗಾದರೆ ಆಯತದ ವಿಸ್ತೀರ್ಣದ 1/2 ನೋಡಿ, ಬದಲಾವಣೆ ಮಾಡಿದಾಗಲೂ ಅವು ಸರ್ವಸಮವಾಗಿಯೇ ಇದ್ದಾವೆ. ಹಾಗಾಗಿ ಆಯತದ ವಿಸ್ತೀರ್ಣದ 1/2 ತ್ರಿಭುಜದ ವಿಸ್ತೀರ್ಣ ಇದೆ. ಹಾಗಾದರೆ ಆಯತದ ವಿಸ್ತೀರ್ಣ ಏನು? 1/2 ಉದ್ದ × 1/2 ಅಗಲ. 1/2 ಉದ್ದ × 1/2 ಅಗಲ ಅಂತ ಹೇಳಿದ್ರೆ ಇಲ್ಲಿ ಆಯತದ ಅಗಲ ತ್ರಿಭುಜದ ಪಾದ ಆಗುತ್ತೆ, ಹಾಗೆ ಉದ್ದ ಏನಾಗುತ್ತೆ? ತ್ರಿಭುಜದ ಎತ್ತರ ಆಗುತ್ತೆ. ಹಾಗಾದರೆ ತ್ರಿಭುಜದ ವಿಸ್ತೀರ್ಣ 1/2 ಪಾದ × 1/2 ಎತ್ತರ ಆಯಿತು. ಹಾಗಾದರೆ ನಾವು ಯಾವುದೇ ತ್ರಿಭುಜವನ್ನು, ಲಂಬಕೋನ ತ್ರಿಭುಜವನ್ನು ಹೊರತುಪಡಿಸಿ ಯಾವುದೇ ತ್ರಿಭುಜವನ್ನು ತೆಗೆದುಕೊಂಡ್ರೆ ತ್ರಿಭುಜದ ಪಾದ ಮತ್ತು ಅದರ ಅಭಿಮುಖ ಬಾಹುವಿನಿಂದ ಎತ್ತರವನ್ನು ಇಳಿದ್ವಿ ಅಂತ ಹೇಳಿದ್ರೆ ಅವೆರಡರ ಗುಣಲಬ್ಧದ 1/2 ತ್ರಿಭುಜದ
ವಿಸ್ತೀರ್ಣ ಇರುತ್ತೆ. ನಾವೀಗ ಆಯತದ ವಿಸ್ತೀರ್ಣ, ಚೌಕದ ವಿಸ್ತೀರ್ಣ ಮತ್ತು ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡುವಂತಹ ಸೂತ್ರವನ್ನು ಪುನರ್ಮನನ ಮಾಡಿಕೊಂಡ್ವಿ, ನಾವೇ ಕಂಡಿಡಿದ್ವಿ ಅಂತ ಸಹ ಹೇಳ್ಬೋದು. ಇನ್ನು ವೃತ್ತದ ವಿಸ್ತೀರ್ಣ. ಈಗ ಈ ವೃತ್ತದ ವಿಸ್ತೀರ್ಣವನ್ನು ನಮಗೆ ತಿಳಿದಿರುವಂತಹ ಆಕೃತಿಯ ವಿಸ್ತೀರ್ಣವನ್ನಾಗಿ ಹೇಗೆ ಬದಲಾಯಿಸೋದು? ಗಮನಿಸಿ, ವೃತ್ತವನ್ನು ಆವರಿಸಿರುವಂತಹ ರೇಖೆಯನ್ನು ನಾವು ಏನಂತ ಕರಿತೇವೆ ಅಂತ ಆಗಲೇ ಹೇಳಿದೆ, ಅದನ್ನು ನಾವು ಪರಿಧಿ, ವೃತ್ತ ಪರಿಧಿ ಅಂಥೇಳಿ ಕರಿತೇವೆ. ಈಗ ನೀವು ಗಮನಿಸ್ತಾ ಇದ್ದೀರ ಅದನ್ನು, ಹೌದಾ? ಇದು ವೃತ್ತ ಪರಿಧಿ. ಮತ್ತೊಮ್ಮೆ ಗಮನಿಸಿ, ಇದರ ಅಳತೆಯನ್ನು ಕಂಡುಹಿಡಿಯುವ ಸೂತ್ರ ಏನಾಗಿದೆ? 2πr, ಹೌದಾ? ಮತ್ತೊಮ್ಮೆ ಗಮನಿಸಿ ವಿದ್ಯಾರ್ಥಿಗಳೇ, ಇದು ವೃತ್ತ ಪರಿಧಿ ಆಗಿದೆ, ಹೌದಾ? ಈಗ ಈ ವೃತ್ತವನ್ನು ನಾನು 2 ಸಮಭಾಗಗಳನ್ನಾಗಿ, 2 ಅರ್ಧವೃತ್ತಗಳನ್ನಾಗಿ ಮಾಡಿದೆ. ಹಾಗಾಗಿ 2 ಅರ್ಧವೃತ್ತಗಳಲ್ಲಿ ಕೆಂಪು ಬಣ್ಣದ ವೃತ್ತ ಏನಿದೆ ಅದು ಅರ್ಧ ಪರಿಧಿಯನ್ನು ಹೊಂದಿರುತ್ತೆ, ಹಾಗೆ ನೀಲಿ ಬಣ್ಣದ ವೃತ್ತ ಅರ್ಧ ಪರಿಧಿಯನ್ನು ಹೊಂದಿರುತ್ತೆ. ನಾನು ವೃತ್ತವನ್ನು ಏನು ಮಾಡ್ತಾ ಇದ್ದೀನಿ, ಸಣ್ಣ ಸಣ್ಣ ತ್ರಿಭುಜಗಳನ್ನಾಗಿ, ಸಮ ಅಳತೆಯ ಸಣ್ಣ ಸಣ್ಣ ತ್ರಿಭುಜಗಳನ್ನಾಗಿ ಅದನ್ನು ಕಟ್ ಮಾಡ್ತಾ ಇದ್ದೇನೆ. ನೀವು ಗಮನಿಸಬಹುದು, ಕೆಂಪು ಬಣ್ಣದ ಮತ್ತು ನೀಲಿ ಬಣ್ಣದ ವೃತ್ತದ ತ್ರಿಭುಜಗಳನ್ನು ನಾನು, ತ್ರಿಭುಜಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ಅಂದರೆ ಹೆಚ್ಚು ಸಣ್ಣದಾಗಿ ಕಟ್ ಮಾಡಬೇಕಾಗತ್ತೆ, ಹೌದಾ? ಈಗೇನು ಮಾಡ್ತಾ ಇದ್ದೀನಿ, ನೀಲಿ ಬಣ್ಣದ ತ್ರಿಭುಜವನ್ನು ಕೆಂಪು ಬಣ್ಣದ ತ್ರಿಭುಜದ ಮೇಲೆ ಓವರ್ಲ್ಯಾಪ್ ಮಾಡಿದಾಗ ನನಗೆ ಒಂದು ಸಮಾಂತರ ಚತುರ್ಭುಜ ದೊರಕ್ತಾ ಇದೆ. ಈ ಸಮಾಂತರ ಚತುರ್ಭುಜದಲ್ಲಿ ನೀವು ಗಮನಿಸಿದ್ರಿ, ಈ ಸರ್ಕಲನ್ನು ಏನು ನಾನು ಚಿಕ್ಕ ಚಿಕ್ಕ ತ್ರಿಭುಜಗಳನ್ನಾಗಿ ಮಾಡಿದೆ, ಅದನ್ನು ನಾನು ಮತ್ತಷ್ಟು ಸಣ್ಣದಾಗಿ ಮಾಡ್ತಾ ಹೋದರೆ ಸಮಾಂತರ ಚತುರ್ಭುಜ ಆಯತವಾಗುತ್ತೆ. ನಮ್ಗೆ ಆಲ್ರೆಡಿ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಗೊತ್ತಿದೆ, ಅದು ಉದ್ದ ಇಂಟು ಅಗಲ. ಇಲ್ಲಿ ಆಯತದ ಅಗಲ ಏನಿದೆ ಈ ಸರ್ಕಂಫರೆನ್ಸ್ನ ಅರ್ಧದಷ್ಟು, ಅಂದರೆ ಇದು 2πr ಇತ್ತು ಅಂದರೆ ಅದು πr ಆಯಿತು. ಇನ್ನು ಎತ್ತರ ಎಷ್ಟು ಅಂತ ಹೇಳಿದ್ರೆ ಅದು ವೃತ್ತದ ತ್ರಿಜ್ಯ r ಆಗಿದೆ. ಹಾಗಾದರೆ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಅಂದರೆ πr ಇಂಟು r ಅಂದರೆ πr² ಬರ್ತಾ ಇದೆ. ಹಾಗಾದರೆ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ ಏನು ಅಂತ ನಮಗೆ ಗೊತ್ತಾಯಿತು, ಅದು πr². ಅದು ಯಾಕೆ πr² ಆಗಿದೆ ಅಂತ ಸಹ ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ, ಹೌದಾ? ಹಾಗಾದರೆ ಈಗ ಒಂದು ಸಮಸ್ಯೆಯನ್ನು ಬಿಡಿಸೋಣ. ಆ ಸಮಸ್ಯೆ ಈ ರೀತಿಯಾಗಿದೆ, ಗಮನಿಸಿ. ಇಲ್ಲಿ ಒಂದು ಚಿತ್ರವನ್ನು ನೀಡಿದ್ದೇನೆ. ಈ ಚಿತ್ರದಲ್ಲಿ ವೃತ್ತದ ಒಳಗೆ ಒಂದು ಆಯುಧವನ್ನು ನಾವು ಅಂತಸ್ಥವಾಗಿಸಿದ್ದೇವೆ. ಇದರಲ್ಲಿ ಬಣ್ಣ ಹಚ್ಚದೇ ಇರುವಂತಹ ಭಾಗಕ್ಕೆ ನೀವು ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಗಮನಿಸಿ, ವೃತ್ತದ ವ್ಯಾಸ ಏನಿದೆ ಅದು 5 cm ಇದೆ, ಅಥವಾ 5 ಮಾನಗಳಿವೆ. ನಮಗೆ ಗೊತ್ತಿದೆ ತ್ರಿಜ್ಯ ವ್ಯಾಸದ ಅರ್ಧದಷ್ಟಿರುತ್ತೆ, ಹಾಗಾದರೆ 5/2 ತ್ರಿಜ್ಯ ಆಯಿತು. ಇನ್ನು ಆಯತದ ಉದ್ದ ಮತ್ತು ಅಗಲ ಎಷ್ಟು ಇದೆ ಅಂತ ಹೇಳಿದ್ರೆ 4 ಮತ್ತು 3, ಹೌದಾ? ವೃತ್ತದ ವಿಸ್ತೀರ್ಣದಲ್ಲಿ ನಾವು ಆಯತದ ವಿಸ್ತೀರ್ಣವನ್ನು ಕಳೆದ್ರೆ ನಮಗೆ ಬಣ್ಣ ಹಚ್ಚದ ಭಾಗದ ವಿಸ್ತೀರ್ಣ ದೊರಕುತ್ತೆ. ಕರೆಕ್ಟಾಗಿ ಯೋಚನೆ ಮಾಡಿದ್ದೀರ ಮಕ್ಕಳೇ. ವೃತ್ತದ ವಿಸ್ತೀರ್ಣ πr² ಮೈನಸ್ ಆಯತದ ವಿಸ್ತೀರ್ಣ l×b ಅಂತ ಹೇಳಿದ್ರೆ ನಾವು ಆ ಒಂದು ಆರ್ನ ಬೆಲೆ, ಎಲ್ನ ಬೆಲೆ ಮತ್ತು ಬಿನ ಬೆಲೆಯನ್ನು ಸೂತ್ರದಲ್ಲಿ ನಾವು ಉಪಯೋಗಿಸಿ ಅದನ್ನು ಸರಳ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ನಮಗೆ ದೊರಕುವಂಥದ್ದು 7.64 square units, 7.64 ಚದರ ಮಾನಗಳಷ್ಟು ಬಣ್ಣ ಹಚ್ಚದ ಭಾಗದ ವಿಸ್ತೀರ್ಣ ಆಗಿದೆ. ಈಗ ನಾವು ಈ ಒಂದು ಲೆಕ್ಕವನ್ನು ನೋಡಿದ್ವಿ ಅಲ್ವಾ, ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ ಈ ಯಾವ್ಯಾವ ವಿಸ್ತೀರ್ಣಗಳನ್ನು ಕಲ್ತ್ಕೊಂಡ್ವಿ ಅದನ್ನೊಮ್ಮೆ ಮತ್ತೊಮ್ಮೆ ಪುನರ್ಮನನ ಮಾಡೋಣ. ವಿಸ್ತೀರ್ಣವನ್ನು ನಾವು ಚದರಮಾನಗಳಲ್ಲಿ ಅಳೆಯುತ್ತೇವೆ. ಚೌಕದ ವಿಸ್ತೀರ್ಣ ಉದ್ದ ಇಂಟು ಉದ್ದ ಆದರೆ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ ಆಗುತ್ತೆ. ಹಾಗೆ ವೃತ್ತದ ವಿಸ್ತೀರ್ಣ πr² ಆಗಿದೆ. ಹಾಗೆ ತ್ರಿಭುಜದ ವಿಸ್ತೀರ್ಣ 1/2 πr² ಎತ್ತರ ಆಗಿದೆ ಮಕ್ಕಳೇ. ಈಗ ನಾನು ನಿಮಗೆ ಒಂದು ಆ್ಯಕ್ಟಿವಿಟಿನ ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲು ಗಮನಿಸಿ, ಇಲ್ಲಿ ನಾವು ಯಾವುದೇ ಒಂದು ಸಮತಲಾಕೃತಿಯನ್ನು ತೆಗೆದುಕೊಂಡು ಆ ಸಮತಲಾಕೃತಿಗಳನ್ನು ಒಂದ್ರ ಮೇಲೆ ಒಂದು ಜೋಡಿಸ್ತಾ ಹೋದ್ವಿ ಅಂತ ಹೇಳಿದ್ರೆ, ಇಲ್ಲಿ ಒಂದು ಚೌಕವನ್ನು ತೆಗೆದುಕೊಂಡಿದ್ದೇನೆ, ಅದೇ ರೀತಿಯ ಚೌಕಗಳನ್ನು ಒಂದ್ರ ಮೇಲೆ ಒಂದು ಜೋಡಿಸ್ತಾ ಹೋದಾಗ ನಿಮಗೆ ಸಿಗುವಂತಹ ಘನಾಕೃತಿ ಯಾವುದು? ಹೌದು, ಘನಾಕೃತಿಯೇ ದೊರಕೋದು ನಿಮಗೆ. ಆ ಘನಾಕೃತಿ ಯಾವುದು ಅಂತೇಳಿ ಗಮನಿಸಿ. ಹಾಗೆ ಇಲ್ಲೊಂದು ಆಯತ ಇದೆ, ಆ ಆಯತವನ್ನು ಸರ್ವಸಮ ಆಯತಗಳನ್ನು ಒಂದ್ರ ಮೇಲೆ ಒಂದು ಜೋಡಿಸ್ತಾ ಹೋದರೆ ಯಾವ ಘನಾಕೃತಿ ದೊರಕುತ್ತೆ ಗಮನಿಸಿ ವಿದ್ಯಾರ್ಥಿಗಳೇ. ಹಾಗೆ ಇಲ್ಲೊಂದು
ವೃತ್ತ ಇದೆ. ಈ ವೃತ್ತವನ್ನು ಸರ್ವಸಮ ವೃತ್ತಗಳನ್ನು ಒಂದರ ಮೇಲೆ ಒಂದು ಜೋಡಿಸ್ತಾ ಹೋದಾಗ ನಮಗೆ ದೊರಕುವಂತಹ ಘನಾಕೃತಿ ಯಾವುದು? ಹೌದಾ, ಗಮನಿಸಿದ್ರಿ ಅಲ್ವಾ? ಈಗ ನೋಡಿ, ನಾವು ನಮ್ಮ ಮನೆಯಲ್ಲಿ ಬಿಳಿಯ ಹಾಳೆಗಳನ್ನು ಉಪಯೋಗಿಸ್ತೇವೆ, ಎ ಫೋರ್ ಶೀಟ್ಸ್. ಹೌದಾ, ನಾವು ಬರವಣಿಗೆ ಮಾಡೋದಕ್ಕೆ, ಏನಾದರೂ ಪ್ರಿಂಟ್ ತೆಗೆಯೋದಕ್ಕೆ. ಇದು ಒಂದು ಹಾಳೆಯ ಚಿತ್ರ ಆಗಿದೆ. ಈ ಹಾಳೆಗಳನ್ನು ನಾನು ಜೋಡಿಸ್ತಾ ಹೋದೆ ಅಂತ ಹೇಳಿದ್ರೆ ಈ ರೀತಿಯಾಗಿ ನಮಗೆ ಸಿಗುತ್ತೆ, ಶೀಟ್ಸ್ ಸಿಗುತ್ತೆ. ಈ ಶೀಟನ್ನು ಕವರ್ ಮಾಡೋಕ್ಕೆ ನಾನೊಂದು ಬಾಕ್ಸ್ ತಯಾರು ಮಾಡಬೇಕಾಗಿದೆ. ಇವುಗಳನ್ನೆಲ್ಲ ಅದರೊಳಗಡೆ ಇಡೋದಕ್ಕೆ ಒಂದು ರಟ್ಟಿನ ಬಾಕ್ಸ್ ತಯಾರು ಮಾಡಬೇಕು. ಈ ಬಾಕ್ಸನ್ನು ಹೇಗೆ ತಯಾರು ಮಾಡಬೇಕು, ಎಷ್ಟು ಮುಖಗಳಿರ್ತವೆ, ಗಮನಿಸಿ. ಮುಂದಿನ ವಿಡಿಯೋವನ್ನು ಗಮನಿಸಿ ಮಕ್ಕಳೇ. ನೋಡಿ, ಈ ರೀತಿಯಾಗಿ ಆರು ಮುಖಗಳಿರುತ್ತೆ. ಇದರಲ್ಲಿ ಈ ತಳಭಾಗದಲ್ಲಿ, ಕೆಂಪು ಭಾಗದಲ್ಲಿ ಇರುವಂಥದ್ದು ಆ ಒಂದು ಶೀಟ್ ಎಷ್ಟಿರುತ್ತೋ ಅಷ್ಟೇ ಇದೆ. ಹೌದಾ, ಇನ್ನು ಎರಡು ಇರುವಂಥದ್ದು ನಾವು ಎಷ್ಟು ಹಾಳೆಗಳನ್ನು ತೆಗೆದುಕೊಂಡಿದ್ದೇವೋ ಅಷ್ಟಿದೆ. ಹೌದಾ, ಇದನ್ನು ನಾವೀಗ ಕವರ್ ಮಾಡಬೇಕು ಅಂತ ಹೇಳಿದ್ರೆ ಆರು ಮುಖಗಳಿವೆ. ಈ ಆರು ಮುಖಗಳಲ್ಲಿ ಹಸಿರು ಬಣ್ಣದ ಮುಖಗಳು ಸಮ ಇರ್ತವೆ, ಹಾಗೆ ನೀಲಿ ಬಣ್ಣದ ಇನ್ನೆರಡು ಬದಿ ಏನಿರುತ್ತೆ ಅದು ಸಹ ಸಮ ಇರುತ್ತೆ, ಹಾಗೆ ಮೇಲ್ಭಾಗ ಮತ್ತು ತಳಭಾಗ ಸಮ ಇರುತ್ತೆ. ಸೊ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಾವು ಅದನ್ನು ಫೋಲ್ಡ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ಒಂದು ರಟ್ಟಿನ ಡಬ್ಬ. ನಾವೇನು ಶೀಟ್ಸ್ಗಳನ್ನು ಕವರ್ ಮಾಡೋಕ್ಕೆ ಬೇಕಾದಂತಹ ರಟ್ಟಿನ ಡಬ್ಬ ದೊರಕುತ್ತೆ. ಈ ರೀತಿಯಾಗಿ ಕಟ್ ಮಾಡಿಕೊಂಡು ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಕವರ್ ಮಾಡಬಹುದು ಮಕ್ಕಳೇ. ಆದರೆ ಇನ್ನೊಂದು ಗಮನಿಸಬೇಕು, ಇಲ್ಲಿ ಎರಡೆರಡು ಮುಖಗಳು ಸಮ ಇದೆ. ಕೆಂಪು ಬಣ್ಣದ ಮುಖಗಳು ಸಮ ಇದೆ, ನೀಲಿ ಬಣ್ಣದ ಮುಖಗಳು ಸಮ ಇದೆ, ಹಾಗೆ ಹಸಿರು ಬಣ್ಣದ ಮುಖಗಳು ಸಮ ಇದೆ. ಈ ರೀತಿಯಾಗಿ ನೀವೊಂದು ಡಬ್ಬವನ್ನು ತಯಾರು ಮಾಡಿ ಒಂದು ರಟ್ಟಿನ ಸಹಾಯದಿಂದ. ಹೌದಾ, ನೋಡಿ ಗಮನಿಸಿ, ಅದರೊಳಗಡೆ ನಾವೀಗ ಈ ಪೇಪರ್ ಬಂಡಲನ್ನು ಇಟ್ಟು ಈ ರೀತಿಯಾಗಿ ಕವರ್ ಮಾಡಬಹುದು ಮಕ್ಕಳೇ. ಈ ರೀತಿಯಾಗಿ ಕವರ್ ಮಾಡಿದ್ವಿ ಅಂತ ಹೇಳಿದ್ರೆ ಆಗ ನಮಗೆ ಬೇಕಾದಂಥ ರಟ್ಟಿನ ಡಬ್ಬ ಸಿಕ್ತು. ನಾನು ಈಗಾಗಲೇ ಹೇಳ್ತಾ ಇದ್ದೀನಿ ನಿಮಗೆ, ಈ ಎಲ್ಲ ಮುಖಗಳು ಸಹ ಪರಿಚಯ ಇರುವಂತಹ ಮುಖಗಳೇ, ಅವು ಆಯತಗಳು ಆಗಿವೆ. ನಿಮಗೆ ಆಯತದ ವಿಸ್ತೀರ್ಣ ತಿಳಿದಿದೆ. ಹಾಗಾದರೆ ಈ ಪೆಟ್ಟಿಗೆಯನ್ನು ತಯಾರು ಮಾಡಬೇಕು ಅಂತ ಹೇಳಿದ್ರೆ ಆ ಪೆಟ್ಟಿಗೆ ತಯಾರು ಮಾಡೋದಕ್ಕೆ ಬೇಕಾಗುವಂತಹ ರಟ್ಟಿನ ಮೇಲ್ಮೈ ವಿಸ್ತೀರ್ಣ ಏನಿರಬಹುದು, ಅದರ ಸೂತ್ರವನ್ನು ನೀವು ಕಂಡುಹಿಡಿಯೋಕ್ಕೆ ಸಾಧ್ಯವೇ? ನಾನು ತಳಭಾಗ ಮತ್ತು ಮೇಲ್ಭಾಗವನ್ನು ಬಿಟ್ಟೆ ಅಂತ ಹೇಳಿದ್ರೆ ನನಗೆ ಬರೀ ಪಕ್ಕದಲ್ಲಿ ಇರುವಂತಹ ಮುಖಗಳು ದೊರಕುತ್ತೆ, ಅವನ್ನು ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೇವೆ. ಅದರ ಸೂತ್ರ ಏನಿರಬಹುದು? ಹಾಗೆ ನೀವು ಹಾಳೆ ಒಂದು ಹಾಳೆದು ವಿಸ್ತೀರ್ಣ ಗೊತ್ತಿದೆ, ಅಂತಹ ಎಷ್ಟು ಹಾಳೆಗಳನ್ನು ಅದರೊಳಗೆ ಇಟ್ರಿ ಅಂತ ಹೇಳಿದ್ರೆ ಈ ರಟ್ಟಿನ ಭಾಗದಲ್ಲಿ ಆ ಹಾಳೆಗಳು ಆಕ್ರಮಿಸಿರುವಂತಹ ಜಾಗ ಗೊತ್ತಾಗುತ್ತೆ. ಅದನ್ನೇ ನಾವು ಆ ಒಂದು ರಟ್ಟಿನ ಘನಫಲ ಅಂಥೇಳಿ ಕರೆಯೋದು. ಇದರ ಸೂತ್ರ ಏನಿರಬಹುದು ಯೋಚಿಸೋಕ್ಕೆ ಸಾಧ್ಯವೇ? ನೀವು ಈ ರೀತಿಯ ಒಂದು ರಟ್ಟಿನ ಡಬ್ಬವನ್ನು ತಯಾರು ಮಾಡಿ ಅದರ ಮೇಲ್ಮೈ ವಿಸ್ತೀರ್ಣ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಿಯುವಂತಹ ಸೂತ್ರವನ್ನು ನೀವೇ ಏನಾದ್ರೂ ಸಹ ಬರೆಯೋದಕ್ಕೆ ಸಾಧ್ಯವೇ ಯೋಚನೆ ಮಾಡಿ ಮಕ್ಕಳೇ. ಈ ರೀತಿಯಾಗಿ ಒಂದು ಕೋಷ್ಟಕವನ್ನು ತಯಾರು ಮಾಡಿಕೊಳ್ಳಿ. ನಿಮ್ಮ ಕೋಷ್ಟಕ ಈ ರೀತಿಯಾಗಿದೆ. ಹಾಂ, ಸೊ ನೀವೇ ಕಂಡುಹಿಡಿದಿರುವಂತಹ ಸೂತ್ರಗಳನ್ನು ಈ ಕೋಷ್ಟಕದಲ್ಲಿ ಬರೆಯಿರಿ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗಿರಬಹುದು, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗಿರ್ಬೋದು, ಹಾಗೆ ಘನಫಲದ ವಿಸ್ತೀರ್ಣ ಏನಾಗಿರಬಹುದು. ನಿಮಗೆ ಅಕಸ್ಮಾತ್ ತಿಳಿಯಲಿಲ್ಲ ಅಂತ ಹೇಳಿದ್ರೆ ಮುಂದಿನ ತರಗತಿಯಲ್ಲಿ ಇದರೊಂದಿಗೆ ನಾನು ಪಾಠವನ್ನು ಪ್ರಾರಂಭ ಮಾಡ್ತೀನಿ. ಆದರೆ ಖಂಡಿತವಾಗಿ ನೀವು ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿದರೆ ನಿಮ್ಗೆ ಆಲ್ರೆಡಿ ತಿಳಿದಿರುವಂತಹ ವಿಚಾರಗಳನ್ನೇ ತೆಗೆದುಕೊಂಡು ನೀವು ಸೂತ್ರವನ್ನು ಕಂಡುಹಿಡಿತಾ ಇದ್ದೀರಾ. ನಿಮ್ಮ ಪಠ್ಯಪುಸ್ತಕದ ಸಹಾಯವನ್ನು ಸಹ ಪಡಿಬಹುದು ನೀವು. ಹಾಗಾದರೆ ನೀವೆಲ್ಲರೂ ಸಹ ಈ ಒಂದು ಚಟುವಟಿಕೆಯನ್ನು ಮಾಡ್ತೀರಾ ಅಂಥೇಳಿ ನಾನು ಈಗಾಗಲೇ ಹೇಳಿದೆ ನಿಮಗೆ. ವಿಹಾನ್ನ ಒಂದು ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಈ ರೀತಿಯಾಗಿದೆ ಮಕ್ಕಳೇ. 2x6 ಅಡಿಯ 7 ಟೈಲ್ಸ್ಗಳು ಉತ್ತಮ ಅಂತ. ಇಲ್ಲಿ ಗಮನಿಸಿ, 3x4 7 ಟೈಲ್ಸ್ಗಳೇ ಬೇಕಾಗುತ್ತೆ, ಆದರೆ ಕೊನೆಯ ಟೈಲ್ಸನ್ನು ನಾವು ಮುರಿಬೇಕಾಗತ್ತೆ. ಆದರೆ ಇಲ್ಲಿ ಗಮನಿಸಿದ್ರೆ ನೀವು 2x6 ಅಡಿಯ 7 ಟೈಲ್ಸ್ಗಳನ್ನು ಆ ನೆಲ ಹಾಸಿಗೆ ಯಾವುದೇ ರೀತಿಯಾಗಿ ಮುರಿಯದಲೇ ಸುಲಭವಾಗಿ ನಾವು ಟೈಲ್ಸ್ಗಳನ್ನು ಹಾಕಬಹುದು. 2x1 ವಿಸ್ತೀರ್ಣವು 6x12 ಬರುತ್ತೆ. ಆದರೆ ಅದರಲ್ಲಿ ನಾವು ಆಯ್ಕೆ ಮಾಡಬೇಕಾಗಿರುವುದು 2x6 ಅಡಿಯ ಟೈಲ್ಸ್ಗಳು. ನೋಡಿ, ಗಣಿತ ನಮ್ಮ ನಿತ್ಯ ಜೀವನದಲ್ಲಿ ಎಷ್ಟು ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ, ಹೌದಲ್ವಾ? ಹಾಗಾದರೆ ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ನೀಡಿರುವಂತಹ ಚಟುವಟಿಕೆಯ ಉತ್ತರವನ್ನು ನಿರೀಕ್ಷಣೆ ಮಾಡ್ತಾ ಮುಂದಿನ ತರಗತಿಯಲ್ಲಿ ಭೇಟಿ ಮಾಡ್ತೇನೆ ಮಕ್ಕಳೇ. ಧನ್ಯವಾದಗಳು. ಇದುವರೆಗೂ ನಿಮ್ಮ ಜೊತೆ ಇದ್ದಂಥದ್ದು ಶ್ರೀಮತಿ ಸುಚೇತಾ ಎಸ್ಎಸ್, ಗಣಿತ ಶಿಕ್ಷಕರು, ಟಿ ದಾಸರಹಳ್ಳಿ, ಬೆಂಗಳೂರು ಉತ್ತರ 4. ಮತ್ತೆ ಸಿಗೋಣ ವಿದ್ಯಾರ್ಥಿಗಳೇ.